ಎಲ್ಲರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಇನ್ನೇನು ಭಾನುವಾರದಿಂದ ನವರಾತ್ರಿ ಪ್ರಾರಂಭ ಆಗುತ್ತಿರುವುದರಿಂದ ನಾನು ನಿಮಗೆ 9 ದಿನಗಳವರೆಗೆ ಯಾವ ದೇವಿಗೆ ಯಾವ ಬಣ್ಣದ ಸೀರೆ ಅಥವಾ ಡ್ರೆಸ್ಗಳನ್ನು ಹಾಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೆಯದಾಗಿ ಭಾನುವಾರ ಅಂದರೆ ಅಕ್ಟೋಬರ್ 15ರಂದು ಇರುವ ದೇವಿ ಅಂದರೆ ಶೈಲಪುತ್ರಿ ಅಮ್ಮನವರು ಇವರಿಗೆ ಕಿತ್ತಾಳೆ ಬಣ್ಣ ತುಂಬ ಪ್ರಿಯವಾದದ್ದು ಸೋಮವಾರ ಅಂದರೆ ಅಕ್ಟೋಬರ್ 16ರಂದು ನಮ್ಮ ಎರಡನೇ ದೇವಿಯಾದ ಬ್ರಹ್ಮಚಾರಿಣಿ ಅಮ್ಮನವರು ಇವರಿಗೆ ಬಿಳಿ ಬಣ್ಣ ತುಂಬ ಪ್ರಿಯವಾದದ್ದು ಮಂಗಳವಾರ ಅಂದರೆ ಅಕ್ಟೋಬರ್ 17ರಂದು ನಮ್ಮ ಮೂರನೇ ದೇವಿಯಾದ ಚಂದ್ರಘಟ ಅಮ್ಮನವರು ಇವರಿಗೆ ಕೆಂಪು ಬಣ್ಣ ತುಂಬ ಪ್ರಿಯವಾದದ್ದು ಬುಧವಾರ ಅಕ್ಟೋಬರ್ 18ರಂದು ನಮ್ಮ ನಾಲ್ಕನೇ ದೇವಿಯಾದ ಕುಷ್ಮಾಂಡ ಅಮ್ಮನವರು ಇವರಿಗೆ ಕಡು ನೀಲಿ ಬಣ್ಣ ತುಂಬ ಪ್ರಿಯವಾದದ್ದು ಗುರುವಾರ ಅಕ್ಟೋಬರ್ 19ರಂದು ನಮ್ಮ ಐದನೇ ದೇವಿಯಾದ ಸ್ಕಂದಮಾತ ಅಮ್ಮನವರು ಇವರಿಗೆ ಹಳದಿ ಬಣ್ಣ ತುಂಬ ಪ್ರಿಯವಾದದ್ದು ಶುಕ್ರವಾರ ಅಕ್ಟೋಬರ್ 20ರಂದು ನಮ್ಮ ಆರನೇ ದೇವಿಯಾದ ಕಾತ್ಯಾಯಿನಿ ಅಮ್ಮನವರು ಇವರಿಗೆ ಹಸಿರು ಬಣ್ಣ ತುಂಬ ಪ್ರಿಯವಾದದ್ದು ಶನಿವಾರ ಅಕ್ಟೋಬರ್ 21ರಂದು ನಮ್ಮ ಏಳನೇ ದೇವಿಯಾದ ಕಾಳರಾತ್ರಿ ಅಮ್ಮನವರು ಇವರಿಗೆ ಬೂದು ಬಣ್ಣ ತುಂಬ ಪ್ರಿಯವಾದದ್ದು ಭಾನುವಾರ ಅಕ್ಟೋಬರ್ 22ರಂದು ನಮ್ಮ ಎಂಟನೇ ದೇವಿಯಾದ ಮಹಾಗೌರಿ ಅಮ್ಮನವರು ಇವರಿಗೆ ನೇರಳೆ ಬಣ್ಣ ತುಂಬ ಪ್ರಿಯವಾದದ್ದು ಸೋಮವಾರ ಅಕ್ಟೋಬರ್ 23ರಂದು ಅಂದರೆ ಕೊನೆಯ 9ನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಈ ತಾಯಿಗೆ ನವಿಲು ಹಸಿರು ಬಣ್ಣ ಅಂದರೆ ತುಂಬ ಪ್ರಿಯವಾದದ್ದು ಕೊನೆಯದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು